ಹಾವು ಏಕೆ ಕಚ್ಚುತ್ತೆ? ಹಾವು ಕಚ್ಚಿದ್ರೆ ನಾವು ಏಕೆ ಸಾಯ್ತೀವಿ? ಹಾವು ಕಚ್ಚಿದ್ರೆ ನಮ್ಮ ದೇಹದಲ್ಲಿ ಏನಾಗುತ್ತೆ? ಹಾವು ಕಡಿತದಿಂದ ಪಾರಾಗಲು ನಾವು ಮಾಡಬೇಕಾದ ಮುನ್ನೆಚ್ಚರಿಕೆಗಳು ಹಾಗೂ ಹಾವು ಕಚ್ಚಿದ ತಕ್ಷಣ ಮಾಡಬೇಕಾದ ಪ್ರಥಮ ಚಿಕಿತ್ಸೆ, ಇವೆಲ್ಲದರ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ಹಾವಿಗೆ ಅಡಗಿ ನಡುಕ್ತು ಎಂಬ ಮಾತಿದೆ. ಏಕೆಂದರೆ ಹಾವು ಎಂದರೆ ವಿಷ, ವಿಷ ಎಂದರೆ ಹಾವು ಎಂಬ ಗಾಢವಾದ ಭಾವನೆ ನಮ್ಮಲ್ಲಿದೆ. ಆದರೆ ಎಲ್ಲ ಹಾವುಗಳು ಕೂಡ ವಿಷಪೂರಿತವಲ್ಲ. ವಿಷಪೂರಿತ ಹಾವುಗಳು ಕೂಡ ಎಲ್ಲ ಸಮಯದಲ್ಲೂ ಕಚ್ಚಿದಾಗ ವಿಷವನ್ನು ಕಾರೋದಿಲ್ಲ. ಇಂತಹ ಕಡಿತವನ್ನು ಡ್ರೈ ಬೈಟ್ಸ್, ಒಣ ಕಡಿತ ಅಂತ ಹೇಳ್ತೇವೆ. ಇಂತಹ ವಿಷವಿಲ್ಲದ ಕಡಿತವನ್ನು ಹಾವುಗಳು ಏಕೆ ಮಾಡ್ತವೆ ಅಂದರೆ, ಹಾವುಗಳಲ್ಲಿ ಅಲ್ಪ ಪ್ರಮಾಣದ ವಿಷ ಮಾತ್ರ ಇರುತ್ತೆ. ಅದು ಹಾವಿನ ಕಣ್ಣಿನ ಹಿಂಬದಿಯಲ್ಲಿರುವ ಗ್ರಂಥಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ಹಾವು ತನ್ನ ಆಹಾರದ ಬೇಡೆಗಾಗಿ ಬಳಸುತ್ತೆ. ಆದ ಕಾರಣ ಹಾವು ವಿಷವನ್ನು ಕೆಲ ಅವಶ್ಯಕ ಸಮಯದಲ್ಲಿ ಮಾತ್ರ ಬಳಸುತ್ತೆ. ಆದ್ದರಿಂದ ಹಾವುಗಳು ಎದುರಾಳಿಯನ್ನು ಎದುರಿಸಲು ಕೇವಲ ವಿಷವಿಲ್ಲದ ಕಡಿತವನ್ನು ಮಾಡುತ್ತೆ. ಹಾವು ಎರಡು ವಿಚಾರಕ್ಕೆ ಮಾತ್ರ ವಿಷಪೂರಿತ ಕಡಿತವನ್ನು ಮಾಡುತ್ತೆ. ಮೊದಲನೆಯದಾಗಿ ತನ್ನ ಆತ್ಮರಕ್ಷಣೆಗಾಗಿ ಎದುರಾಳಿಯನ್ನು ಕಚ್ಚುತ್ತೆ, ಮತ್ತು ತನ್ನ ಆಹಾರ ಬೇಟೆಗಾಗಿ ಕಚ್ಚುತ್ತೆ. ನಮ್ಮ ಕರ್ನಾಟಕದಲ್ಲಿ ನಾವಿರುವಂತಹ ಕನ್ನಡ ನಾಡಿನಲ್ಲಿ ನಾವು ನಾಲ್ಕು ರೀತಿಯ ಹಾವುಗಳ ಪ್ರಭೇದಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗೂ ಕರ್ನಾಟಕದಲ್ಲಿ ಕಂಡುಬಂದಿರುವ ಹಾವು ಕಡಿತದ ಸಾವಿನಲ್ಲಿ ಆ ನಾಲ್ಕು ರೀತಿಯ ಪ್ರಭೇದಗಳ ಹಾವಿನ ಪರಿಣಾಮಗಳು ಗಾಢವಾಗಿದೆ. ಅವುಗಳೆಂದರೆ ಕಾಳಿಂಗ ಸರ್ಪ, ನಾಗರ ಹಾವು, ಕಟ್ಟುಬೆಲ್ಲೆ ಹಾವು ಹಾಗೂ ಮಂಡಲದ ಹಾವಿನ ಪ್ರಭೇದಗಳು. ಈ ನಾಲ್ಕು ಹಾವುಗಳು ವಿಷಪೂರಿತವಾಗಿದ್ದು ಈ ನಾಲ್ಕು ಹಾವುಗಳು ಕಚ್ಚಿದಾಗಲೂ ಒಂದೇ ರೀತಿಯ ಲಕ್ಷಣಗಳು ಕಂಡುಬರೋದಿಲ್ಲ. ಇವು ಹಾವಿನ ವಿಷಯದ ಮೇಲೆ ಅವಲಂಬಿತವಾಗಿರುತ್ತೆ. ಮೊದಲನೆಯದಾಗಿ ಕಾಳಿಂಗ ಸರ್ಪ. 10-13 ಅಡಿ ಬೆಳೆಯುವಂತಹ ಅತ್ಯಂತ ವಿಷಕಾರಿಯಾಗಿರುವಂತಹ ಈ ಕಾಳಿಂಗ ಸರ್ಪವು ನಮ್ಮ ಕರ್ನಾಟಕದ ಪಶ್ಚಿಮಘಟ್ಟ, ಮಲೆನಾಡು, ಕರಾವಳಿ ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಹಾವು ಸೈಟೋಟಾಕ್ಸಿನ್, ನ್ಯೂರೋಟಾಕ್ಸಿನ್ ಎಂಬ ಎರಡು ರೀತಿಯ ವಿಷವುಳ್ಳದ್ದಾಗಿದೆ. ಸೈಟೋಟಾಕ್ಸಿನ್ ವಿಷವು ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ನಾಶ ಮಾಡುತ್ತೆ. ಹಾಗೆಯೇ ಇದು ಕಾರ್ಡಿಯೋಟಾಕ್ಸಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅಂದರೆ ನಮ್ಮ ಹೃದಯವನ್ನು ಸ್ಥಗಿತಗೊಳಿಸುತ್ತೆ, ರಕ್ತವನ್ನು ಹೆಪ್ಪುಗಟ್ಟಿಸುತ್ತದೆ. ಇದರಿಂದ ಮನುಷ್ಯನು ಸಾವುಗೀಡಾಗ್ತಾನೆ. ಹಾಗೆಯೇ ಕಾಳಿಂಗ ಸರ್ಪದಲ್ಲಿರುವಂತಹ ನ್ಯೂರೋಟಾಕ್ಸಿನ್ ಎಂಬ ಇನ್ನೊಂದು ವಿಷವು ನಮ್ಮ ದೇಹದ ನರವ್ಯೂಹವನ್ನೇ ನಾಶ ಮಾಡುತ್ತೆ. ಇದರಿಂದ ಮನುಷ್ಯನು ತನ್ನ ಕೈಕಾಲುಗಳ ಸ್ವಾಧೀನವನ್ನು ಕಳೆದುಕೊಂಡು ಅಸ್ವಸ್ಥಗೊಂಡು ಸಾವುಗೀಡಾಗ್ತಾನೆ. ಹಾವು ಕಚ್ಚಿದ ನಂತರದ ಸಮಯವು ಎಮರ್ಜೆನ್ಸಿ ಪಿರಿಯಡ್ ಆಗಿರುತ್ತೆ. ಈ ಕಾಳಿಂಗ ಸರ್ಪ ಕಚ್ಚಿದ ನಂತರದ ಎಮರ್ಜೆನ್ಸಿ ಪಿರಿಯಡ್ ಕೇವಲ ಅರ್ಧ ಗಂಟೆ ಮಾತ್ರ ಇರುತ್ತೆ. ಅಷ್ಟರಲ್ಲಿ ಮನುಷ್ಯ ಸಾವುಗೀಡಾಗ್ತಾನೆ. ಆದರೆ ಈ ಕಾಳಿಂಗ ಸರ್ಪದಿಂದ ಕಚ್ಚಿಸಿಕೊಂಡು ಸತ್ತಂತಹ ವರದಿಯು ಅತಿ ವಿರಳವಾಗಿದ್ದು ಈ ಹಾವು ಮನುಷ್ಯನಿಂದ ದೂರದಲ್ಲೇ ಜೀವಿಸುತ್ತೆ. ಎರಡನೆಯದು ನಾಗರ ಹಾವು. ನಾಗರ ಹಾವು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿಯೂ ಕೂಡ ಕಂಡುಬರುತ್ತೆ. ಇದು ಹೆಚ್ಚಾಗಿ ಬಯಲುಗಳಲ್ಲಿ, ಮರಗಳಾದ ಪೊಟರೆಗಳಲ್ಲಿ, ಬಿಲಗಳಲ್ಲಿ ಕಂಡುಬರುತ್ತೆ. ಈ ಹಾವು ಸೈಟೋಟಾಕ್ಸಿನ್ ಎಂಬ ವಿಷವುಳ್ಳದ್ದಾಗಿದ್ದು ಕಾಳಿಂಗ ಸರ್ಪದ ಹಾವಿನ ವಿಷದಂತೆ ಇದು ಕೂಡ ಮನುಷ್ಯನ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಈ ಹಾವು ಕಚ್ಚಿದ ನಂತರದ ಎಮರ್ಜೆನ್ಸಿ ಪಿರಿಯಡ್ ಕೇವಲ 1-2 ಗಂಟೆ ಮಾತ್ರ ಇದೆ. ಕಾಮನ್ ಕ್ರೈಟ್. ಇದನ್ನು ಕಟ್ಟು ಹಾವು ಹಾಗೂ ಕಟ್ಟುಬಿಲ್ಲೆ ಹಾವು ಅಂತ ಹೇಳ್ತಾರೆ. ಈ ಹಾವಿನ ಮೈ ಮೇಲೆ ಬಿಳಿ ಪಟ್ಟೆಗಳು ಇರುತ್ತೆ. 4-5 ಅಡಿ ಬೆಳೆಯುವಂಥ ಈ ಹಾವು ನ್ಯೂರೋಟಾಕ್ಸಿನ್ ಎಂಬ ವಿಷವುಳ್ಳದ್ದಾಗಿದೆ. ಈ ನ್ಯೂರೋಟಾಕ್ಸಿನ್ ಎಂಬ ವಿಷವು ನಮ್ಮ ನರವ್ಯೂಹದ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಿ ಮನುಷ್ಯನನ್ನು ಮೂರ್ಛೆಗೊಳಿಸುತ್ತೆ ಹಾಗೂ ಶ್ವಾಸಕೋಶವನ್ನು ಸ್ಥಗಿತಗೊಳಿಸಿ ಮನುಷ್ಯನು ಸಾವುಗೀಡಾಗುವಂತೆ ಮಾಡುತ್ತೆ. ಈ ಹಾವು ಕಚ್ಚಿದ ನಂತರದ ಎಮರ್ಜೆನ್ಸಿ ಪಿರಿಯಡ್ 4-8 ಗಂಟೆ ಮಾತ್ರ ಇರುತ್ತೆ. ವೈಪರ್ ಮಂಡಲದ ಹಾವು. ಕೊಳಕು ಮಂಡಲ, ಸಿರಂಗ್ ಮಂಡಲ, ರಕ್ತಮಂಡಲ, ಕನ್ನಡಿ ಹಾವು ಎಂದೇ ಹೆಸರಾಗಿರುವಂತಹ ಈ ಮಂಡಲದ ಹಾವು ಅತ್ಯಂತ ವಿಷಕಾರಿಯಾಗಿದ್ದು ಹಿಮೋಟಾಕ್ಸಿನ್ ಎಂಬ ವಿಷವನ್ನು ಹೊಂದಿದೆ. ಈ ವಿಷವು ರಕ್ತವನ್ನು ಹೆಪ್ಪುಗಟ್ಟಿಸುವುದಲ್ಲದೆ ರಕ್ತನಾಳಗಳನ್ನು ನಾಶ ಮಾಡಿ ನಮ್ಮ ದೇಹದ ಒಳಗಿನ ಅಂಗಗಳು ರಕ್ತಸ್ರಾವವಾಗುವಂತೆ ಮಾಡುತ್ತೆ. ಅದಲ್ಲದೆ ಕಡಿತದ ಜಾಗದಲ್ಲಿರುವಂತಹ ಮಾಂಸಖಂಡಗಳು ಕೊಳೆಯಲು ಶುರುವಾಗುತ್ತೆ. ಹಾಗೂ ಈ ಮಂಡಲದ ಹಾವಿನ ಕಡಿತದಿಂದ ಕಿಡ್ನಿ ಫೈಲೂರ್ ಕೂಡ ಆಗುತ್ತೆ. ಒಟ್ಟಾರೆ ಈ ನಾಲ್ಕು ಹಾವುಗಳು ಸೈಟೋಟಾಕ್ಸಿನ್, ಹಿಮೋಟಾಕ್ಸಿನ್, ನ್ಯೂರೋಟಾಕ್ಸಿನ್ ಎಂಬ ವಿಷವನ್ನು ಹೊಂದಿರುತ್ತವೆ. ಈ ಹಾವುಗಳು ಕಚ್ಚಿದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ, ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಎಂಬುದನ್ನು ಈಗ ನೋಡೋಣ. ಸ್ವಾಭಾವಿಕವಾಗಿ ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ಸಮಯದಲ್ಲೂ ಕೂಡ ಶ್ವಾಸೋಚ್ಚಕ್ರಿಯೆಗಳು, ರಕ್ತ ಪರಿಚಲನೆಯು ನಡೆಯುತ್ತಾ ಇರುತ್ತೆ. ನಾವು ಉಸಿರಾಡುವಂತಹ ಆಮ್ಲಜನಕವು ರಕ್ತದೊಂದಿಗೆ ಬೆರೆತು ಆ ರಕ್ತವನ್ನು ನಮ್ಮ ಹೃದಯವು ನಮ್ಮ ದೇಹದ ಎಲ್ಲ ಭಾಗಕ್ಕೂ ಕೂಡ ಸರಬರಾಜು ಮಾಡ್ತಿರುತ್ತೆ. ಆ ಸಮಯದಲ್ಲಿ ಹಾವು ಕಚ್ಚಿದ ತಕ್ಷಣ ಆ ಹಾವಿನ ವಿಷವು ನಮ್ಮ ರಕ್ತನಾಳಕ್ಕೆ ಸೇರುತ್ತೆ. ರಕ್ತ ಪರಿಚಲನೆಯ ಜೊತೆ ವಿಷವು ಕೂಡ ನಮ್ಮ ದೇಹದೆಲ್ಲೆಡೆ ಹೇರಲು ಶುರು ಮಾಡುತ್ತೆ. ಆ ವಿಷವು ನಾಗರ ಹಾವು ಕಾಳಿಂಗ ಸರ್ಪದ್ದಾಗಿದ್ದಲ್ಲಿ ಆ ವಿಷವು ಏರುತ್ತಿದ್ದಂತೆಯೇ ರಕ್ತವನ್ನು ಹೆಪ್ಪುಗಟ್ಟಿಸುತ್ತೆ. ಹೆಪ್ಪುಗಟ್ಟಿದ ರಕ್ತವನ್ನು ಹೃದಯಕ್ಕೆ ಪಂಪ್ ಮಾಡಲು ಘಾಸಿಯಾಗುತ್ತೆ. ಇದರಿಂದ ಬ್ಲಡ್ ಪ್ರೆಷರ್ ಕಮ್ಮಿಯಾಗುತ್ತೆ. ನಮ್ಮ ದೇಹದೆಲ್ಲೆಡೆಯೂ ಕೂಡ ಆಮ್ಲಜನಕದ ಕೊರತೆ ಉಂಟಾಗಿ ಶ್ವಾಸಕೋಶವು ಸ್ತಬ್ಧಗೊಂಡು ಮನುಷ್ಯನು ಸಾವುಗೀಡಾಗ್ತಾನೆ. ಈ ಒಂದು ಪ್ರೋಸೆಸ್ ನಡೆಯುವಂತಹ ಸಮಯದಲ್ಲಿ ನಾನಾ ರೀತಿಯ ಲಕ್ಷಣಗಳು ನಮಗೆ ಗೋಚರಿಸುತ್ತೆ. ಮೊದಲನೆಯದಾಗಿ ಹಾವು ಕಚ್ಚಿದ ಜಾಗದಲ್ಲಿ 2 ರಂಧ್ರ ಇರುತ್ತೆ. ಕಚ್ಚಿದ ನಂತರ 5-10 ನಿಮಿಷದಲ್ಲಿ ಆ ಜಾಗದಲ್ಲಿ ಉರಿಯೂತ ಉಂಟಾಗುತ್ತೆ. ರಕ್ತವು ಹೆಪ್ಪುಗಟ್ಟೋದ್ರಿಂದ ಆ ಜಾಗವು ಜೋಗು ಹಿಡಿಯಲು ಶುರುವಾಗುತ್ತೆ.
ನಂತರ ನಮ್ಮ ದೇಹಕ್ಕೆ ಆಮ್ಲಜನಕದ ಕೊರತೆ ಉಂಟಾಗಿ ತಲೆ ಸುತ್ತುತ್ತೆ, ಕಣ್ಣು ಮಂಜಾಗುತ್ತೆ, ದೇಹವು ಬೆವರಲು ಶುರುವಾಗುತ್ತೆ, ವಿಷವು ದೇಹದಲ್ಲಿ ಏರುತ್ತಿದ್ದಂತೆಯೇ ಬಾಯಲ್ಲಿ ಜೊಲ್ಲು ಬರಲಾರಂಭಿಸುತ್ತದೆ. ಒಂದು ಪಕ್ಷಿದಲ್ಲಿ ಕಚ್ಚಿದಂತಹ ಹಾವು ಕಟ್ಟುವ ಹಾವಾಗಿದ್ದಲ್ಲಿ ನ್ಯೂರೋಟಾಕ್ಸಿನ್ ಎಂಬ ವಿಷ ಆ ಹಾವಿನಲ್ಲಿ ಇರುತ್ತೆ. ಇದರಿಂದ ನಮ್ಮ ದೇಹದ ನರವ್ಯೂಹದ ವ್ಯವಸ್ಥೆಯ ನಾಶವಾಗಿ ನಮ್ಮ ದೇಹವು ಜ್ಯೋತಿ ಬೀಳುತ್ತೆ, ಅದಲ್ಲದೆ ಶ್ವಾಸಕೋಶವು ಸ್ಥಗಿತಗೊಂಡು ಸಾವಾಗುತ್ತೆ. ಅದೇ ರೀತಿ ಮಂಡಲದ ಹಾವಿನ ವಿಷವಾಗಿದ್ದಲ್ಲಿ ಕಚ್ಚಿದಂತಹ ಜಾಗವು ಕೊಳೆಯಲು ಶುರುವಾಗುತ್ತೆ, ಅದಲ್ಲದೆ ರಕ್ತನಾಳಗಳಲ್ಲಿ ರಂಧ್ರವಾಗಿ ಒಳಾಂಗಗಳಲ್ಲಿ ರಕ್ತಸ್ರಾವವಾಗುವುದಲ್ಲದೆ ಕಿಡ್ನಿ ಫೇಲ್ಯೂರ್ ಕೂಡ ಆಗುತ್ತೆ. ಇನ್ನು ನಾವು ಹಾವು ಕಚ್ಚಿದಾಗ ಮಾಡಬೇಕಾಗಿರುವಂತಹ ಪ್ರಥಮ ಚಿಕಿತ್ಸೆಯ ಬಗ್ಗೆ ಈಗ ನೋಡೋಣ. ಹಾವು ಕಚ್ಚಿದ ತಕ್ಷಣ ಯಾವ ರೀತಿ ಹಾವು ಕಚ್ಚಿದೆ ಎಂಬುದನ್ನು ಖಾತ್ರಿ ಮಾಡ್ಕೋಬೇಕು. ಇದರಿಂದ ಹಾವಿನ ವಿಷಕ್ಕೆ ತಕ್ಕಂತಹ ಔಷಧಿಯನ್ನು ಡಾಕ್ಟರ್ ಬಳಿ ಕೇಳಿ ಪಡ್ಕೋಬಹುದು. ಹಾವು ಕಚ್ಚಿದ ನಂತರದ ಸಮಯವು ಎಮರ್ಜೆನ್ಸಿ ಪೀರಿಯಡ್ ಆಗಿರುತ್ತೆ. ಆ ಸಮಯವನ್ನು ನಾವು ಸ್ವಲ್ಪ ವ್ಯರ್ಥ ಆಗದಂತೆ ನೋಡ್ಕೋಬೇಕಾಗತ್ತೆ. ಹಾವು ಕಚ್ಚಿದ ತಕ್ಷಣ ಹಾವಿನಿಂದ ಕಚ್ಚಿಸಿಕೊಂಡಂತಹ ವ್ಯಕ್ತಿಯನ್ನು ಆ ಜಾಗದಿಂದ ಹೊರಗೆ ಕರ್ಕೊಬರಬೇಕು, ಹಾಗೂ ಗಾಬರಿಯ ವಾತಾವರಣ ಉಂಟಾಗದಂತೆ ನೋಡ್ಕೋಬೇಕು. ಏಕೆಂದರೆ ಒಂದು ವೇಳೆ ಗಾಬರಿ ಆದರೆ ಹೃದಯದ ಬಡಿತ ಜಾಸ್ತಿಯಾಗಿ ವಿಷವು ಅತಿ ವೇಗವಾಗಿ ದೇಹದೆಲ್ಲೆಡೆ ಸೇರಿ ಮರಣ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾವು ಕಚ್ಚಿದ ಜಾಗವನ್ನು ಸೋಪ್ನಿಂದ ತೊಳೆದು ಅರ್ಧ ಅಡಿ ಮೇಲಕ್ಕೆ ಒಂದು ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಟಬೇಕು. ಹಾವು ಕಚ್ಚಿದ ಜಾಗವನ್ನು ನಮ್ಮ ಹೃದಯದಿಂದ ಕೆಳಭಾಗಕ್ಕೆ ಇರುವಂತೆ ನೋಡ್ಕೋಬೇಕಾಗುತ್ತೆ, ಹಾಗೂ ಕಾಫಿ ಟೀ ಆಲ್ಕೋಹಾಲ್ನಂಥವುಗಳನ್ನು ಸೇವಿಸಬಾರ್ದು. ಹಾವಿನಿಂದ ಕಚ್ಚಿಸಿಕೊಂಡಂತಹ ವ್ಯಕ್ತಿಯು ಹೆಚ್ಚು ಓಡಾಡಬಾರ್ದು. ತಕ್ಷಣವೇ ಹತ್ತಿರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಆ್ಯಂಟಿವಿನಮ್ ಔಷಧಿಯನ್ನು ಪಡ್ಕೋಬೇಕು. ಇದರಿಂದ ನಮ್ಮ ದೇಹದಲ್ಲಿ ವಿಷದ ವಿರುದ್ಧ ಹೋರಾಡುವಂತಹ ಆ್ಯಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗುತ್ತೆ, ನಾವು ಗುಣಮುಖರಾಗ್ಬೋದು. ಇನ್ನು ಹಾವಿನ ವಿಚಾರದಲ್ಲಿ ವಹಿಸಬೇಕಾಗಿರುವಂತಹ ಎಚ್ಚರಿಕೆಗಳ ಬಗ್ಗೆ ಈಗ ನೋಡೋಣ. ಮನೆಗಳಲ್ಲಿ ಇಲಿಗಳು ಸೇರದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮನೆಯ ಅಕ್ಕಪಕ್ಕ ತಿಪ್ಪೆ ಕಸ ಕಡ್ಡಿಗಳಿಂದ ಮುಕ್ತವಾಗಿಸಬೇಕಾಗುತ್ತೆ. ಕೋಳಿ ಸಾಗಣೆ ಮಾಡುವವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಾವು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತೀವಿ ಅನ್ನೋದಾದರೆ ಎಚ್ಚರಿಕೆ ವಹಿಸಿ ಸಾಕಬೇಕಾಗುತ್ತೆ. ಅವಶ್ಯಕತೆ ಇದ್ದಲ್ಲಿ ಶೂಗಳನ್ನು ಧರಿಸಬೇಕು, ಹಾಗೂ ಪೊದೆಗಳ ಬಳಿ ದೊಣ್ಣೆಯಿಂದ ಸಡಿಲಿಸಿ ಮುನ್ನಡೆಯಬೇಕಾಗುತ್ತೆ. ಈ ವಿಷಯಗಳು ಹಾವಿನ ವಿಚಾರದಲ್ಲಿ ಪ್ರತಿಯೊಬ್ಬರು ವಹಿಸಬೇಕಾಗಿರುವಂತಹ ಎಚ್ಚರಿಕೆಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.